ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮೇ 7ರಂದು ಎರಡನೇ ಹಂತದ ಲೋಕಸಭಾ ಚುನಾವಣೆ ನಡೆಯಲಿದೆ. ಚುನಾವಣಾ ಅಖಾಡದಲ್ಲಿ 227 ಅಭ್ಯರ್ಥಿಗಳ ಮೆಗಾ ಫೈಟ್ ಇರುತ್ತೆ. 14 ಕ್ಷೇತ್ರಗಳಿಗೆ 335 ಅಭ್ಯರ್ಥಿಗಳಿಂದ 503 ನಾಮಪತ್ರ ಸಲ್ಲಿಕೆ ಆಗಿದ್ದು, ಏಪ್ರಿಲ್ 21ರಂದು ಅಭ್ಯರ್ಥಿಗಳ ನಾಮಪತ್ರವನ್ನ ಪರಿಶೀಲನೆ ಕೂಡ ಮಾಡಲಾಗಿದೆ. ಇದರಲ್ಲಿ 394 ನಾಮಪತ್ರ ಕ್ರಮಬದ್ಧವಾಗಿದೆ. 109 ನಾಮಪತ್ರವನ್ನ ತಿರಸ್ಕಾರ ಮಾಡಿದ ಚುನಾವಣಾ ಆಯೋಗ ಸೋಮವಾರ ನಾಮಪತ್ರ ಹಿಂಪಡೆದಿದ್ದಾರೆ. 45 ಅಭ್ಯರ್ಥಿಗಳು ಅಂತಿಮವಾಗಿ ಕಣದಲ್ಲಿರುವವರು 227 ಅಭ್ಯರ್ಥಿಗಳು. 227ರ ಪೈಕಿ 206 ಪುರುಷರಿದ್ರೆ 21 ಮಹಿಳಾ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಮೇ 7ಕ್ಕೆ ಎರಡನೇ ಹಂತದ ಲೋಕಸಭಾ ಚುನಾವಣೆ ನಡೆಯುತ್ತೆ. ಈಗಾಗಲೇ ನಿನ್ನೆ ನಾಮಪತ್ರವನ್ನ ಪಡೆದುಕೊಂಡಿದ್ದಾರೆ ಸುಮಾರು 45 ಅಭ್ಯರ್ಥಿಗಳು. ಈಗ ಅಂತಿಮವಾಗಿ ಒಟ್ಟು 227 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಮೇ 7ರಂದು ಎರಡನೇ ಹಂತದ ಲೋಕಸಭಾ ಚುನಾವಣೆ ನಡೆಯಲಿದೆ. ಚುನಾವಣಾ ಅಖಾಡದಲ್ಲಿ 227 ಅಭ್ಯರ್ಥಿಗಳ ಮೆಗಾ ಫೈಟ್ ಇರುತ್ತೆ. 14 ಕ್ಷೇತ್ರಗಳಿಗೆ 335 ಅಭ್ಯರ್ಥಿಗಳಿಂದ 503 ನಾಮಪತ್ರ ಸಲ್ಲಿಕೆ ಆಗಿದ್ದು, ಏಪ್ರಿಲ್ 21ರಂದು ಅಭ್ಯರ್ಥಿಗಳ ನಾಮಪತ್ರವನ್ನ ಪರಿಶೀಲನೆ ಕೂಡ ಮಾಡಲಾಗಿದೆ. ಇದರಲ್ಲಿ 394 ನಾಮಪತ್ರ ಕ್ರಮಬದ್ಧವಾಗಿದೆ. 109 ನಾಮಪತ್ರವನ್ನ ತಿರಸ್ಕಾರ ಮಾಡಿದ ಚುನಾವಣಾ ಆಯೋಗ ಸೋಮವಾರ ನಾಮಪತ್ರ ಹಿಂಪಡೆದಿದ್ದಾರೆ. 45 ಅಭ್ಯರ್ಥಿಗಳು ಅಂತಿಮವಾಗಿ ಕಣದಲ್ಲಿರುವವರು 227 ಅಭ್ಯರ್ಥಿಗಳು. 227ರ ಪೈಕಿ 206 ಪುರುಷರಿದ್ರೆ 21 ಮಹಿಳಾ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಮೇ 7ಕ್ಕೆ ಎರಡನೇ ಹಂತದ ಲೋಕಸಭಾ ಚುನಾವಣೆ ನಡೆಯುತ್ತೆ. ಈಗಾಗಲೇ ನಿನ್ನೆ ನಾಮಪತ್ರವನ್ನ ಪಡೆದುಕೊಂಡಿದ್ದಾರೆ ಸುಮಾರು 45 ಅಭ್ಯರ್ಥಿಗಳು. ಈಗ ಅಂತಿಮವಾಗಿ ಒಟ್ಟು 227 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮೇ 7ರಂದು ಎರಡನೇ ಹಂತದ ಲೋಕಸಭಾ ಚುನಾವಣೆ ನಡೆಯಲಿದೆ. ಚುನಾವಣಾ ಅಖಾಡದಲ್ಲಿ 227 ಅಭ್ಯರ್ಥಿಗಳ ಮೆಗಾ ಫೈಟ್ ಇರುತ್ತೆ. 14 ಕ್ಷೇತ್ರಗಳಿಗೆ 335 ಅಭ್ಯರ್ಥಿಗಳಿಂದ 503 ನಾಮಪತ್ರ ಸಲ್ಲಿಕೆ ಆಗಿದ್ದು, ಏಪ್ರಿಲ್ 21ರಂದು ಅಭ್ಯರ್ಥಿಗಳ ನಾಮಪತ್ರವನ್ನ ಪರಿಶೀಲನೆ ಕೂಡ ಮಾಡಲಾಗಿದೆ. ಇದರಲ್ಲಿ 394 ನಾಮಪತ್ರ ಕ್ರಮಬದ್ಧವಾಗಿದೆ. 109 ನಾಮಪತ್ರವನ್ನ ತಿರಸ್ಕಾರ ಮಾಡಿದ ಚುನಾವಣಾ ಆಯೋಗ ಸೋಮವಾರ ನಾಮಪತ್ರ ಹಿಂಪಡೆದಿದ್ದಾರೆ. 45 ಅಭ್ಯರ್ಥಿಗಳು ಅಂತಿಮವಾಗಿ ಕಣದಲ್ಲಿರುವವರು 227 ಅಭ್ಯರ್ಥಿಗಳು. 227ರ ಪೈಕಿ 206 ಪುರುಷರಿದ್ರೆ 21 ಮಹಿಳಾ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಮೇ 7ಕ್ಕೆ ಎರಡನೇ ಹಂತದ ಲೋಕಸಭಾ ಚುನಾವಣೆ ನಡೆಯುತ್ತೆ. ಈಗಾಗಲೇ ನಿನ್ನೆ ನಾಮಪತ್ರವನ್ನ ಪಡೆದುಕೊಂಡಿದ್ದಾರೆ ಸುಮಾರು 45 ಅಭ್ಯರ್ಥಿಗಳು. ಈಗ ಅಂತಿಮವಾಗಿ ಒಟ್ಟು 227 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.